ಡಿಪ್ರೆಷನ್ ಅಂಡ್ ಸುಶಾಂತ್ ಸಿಂಗ್ ರಾಜ್ಪುತ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್. ಜನಗಳು ಹೇಳೋದು ಏನು ಗೊತ್ತಾ, ಅವ್ರ ಹತ್ರ ದುಡ್ಡಿದೆ, ಕಾಸಿದೆ, ಒಳ್ಳೆ ಸಖತ್ತಾಗಿದ್ದಾರೆ, ಹೀರೋ ತರ ಇದಾರೆ, ಫ್ಯಾನ್ಸ್ ಇದಾರೆ, ಇಷ್ಟೆಲ್ಲ ಇದ್ರು ಸಹ ಅವ್ರಿಗೆ ಡಿಪ್ರೆಷನ್ ಯಾಕಾಯ್ತು? ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ, ನಾವು ಪರದೆಯ ಮುಂದೆ ಇರೋದನ್ನ ನೋಡ್ತಿದೀವಿ, ಪರದೆಯ ಹಿಂದೆ ಏನಾಗ್ತಿದೆ ಅಂತ ನೋಡ್ತಿಲ್ಲ. ಸುಶಾಂತ್ ಸಿಂಗ್ ರಾಜ್ಪುತ್ ಅವರ ಪಬ್ಲಿಕ್ ಪರ್ಸನಾಲಿಟಿ ಮೇಲೆ ನಾವು ಇದನ್ನೆಲ್ಲ ಹೇಳ್ತಿದ್ದೇವೆ, ಹೊರತು ಆಸ್ ಎ ಪರ್ಸನ್ ಸುಶಾಂತ್ ಸಿಂಗ್ ರಾಜ್ಪುತ್ನ ನಾವು ಯಾರು ನೋಡ್ತಿಲ್ಲ. ಈ ಮಿಸ್ಟೇಕ್ನ ನಾವು ಮಾಡ್ತಿದೀವಿ ಅನ್ನಿಸ್ತಿದೆ. ನಾನು ಸ್ಕ್ರೀನ್ ಮೇಲೆ ಬಂದು ನಕ್ರೆ ನೀವು ಇವನು ಖುಷಿಯಾಗಿದ್ದಾನೆ ಅಂತೀರಿ, ಅತ್ರೆ ಇವನು ದುಃಖದಲ್ಲಿದ್ದಾನೆ ಅಂತೀರಿ. ಬಟ್ ಐ ಮೇ ಬಿ ದ ಸ್ಯಾಡೆಸ್ಟ್ ಪರ್ಸನ್ ಹೂ ಇಸ್ ಟ್ರೈಂಗ್ ಟು ಮೇಕ್ ಅದರ್ಸ್ ಸ್ಮೈಲ್. ಅದು ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ, ಸುಶಾಂತ್ ಸಿಂಗ್ ರಾಜ್ಪುತ್ ಅವ್ರ ಜೊತೆಗೂ ಇದೇ ಆಗಿರಬಹುದಲ್ವಾ? ನೌ ಲೆಟ್ಸ್ ಗೋ ಎ ಬಿಟ್ ಡೀಪರ್. ಸುಶಾಂತ್ ಸಿಂಗ್ ರಾಜ್ಪುತ್ ಅವ್ರಿಗೆ ಡಿಪ್ರೆಷನ್ ಬರೋಕೆ ಕಾರಣ ಏನಿರಬಹುದು? ಪರ್ಸನಲಿ ಐ ಫೀಲ್ ವೆರಿ ಬ್ಯಾಡ್ ಯಾರ್ದಾದ್ರೂ ಹೆಲ್ತ್ ಇಶ್ಯೂಸ್ಗಳ ಮೇಲೆ ಡಿಸ್ಕಸ್ ಮಾಡಕ್ಕೆ. ಬಟ್ ಕೆಲವೊಂದು ಪರಿಸ್ಥಿತಿಯಲ್ಲಿ ಕೆಲವೊಂದು ವಿಷಯಗಳನ್ನ ಹೆಚ್ಚು ಹೆಚ್ಚು ಡಿಸ್ಕಸ್ ಮಾಡಿದಷ್ಟು ಪ್ರೋಗ್ರೆಸ್ಗಳು ಜಾಸ್ತಿ ಆಗ್ತವೆ. ಎಸ್ಪೆಷಲಿ ಸುಶಾಂತ್ ಸಿಂಗ್ ರಾಜ್ಪುತ್ ಅಂತಹ ಪಬ್ಲಿಕ್ ಪರ್ಸನಾಲಿಟಿ ಈ ತರ ಡಿಪ್ರೆಷನ್ ಅಲ್ಲಿ ಫೀಲ್ ಆಗ್ತಿದ್ರು ಅಂದ್ರೆ ಅದನ್ನ ನಾವು ಜನಗಳಿಗೆ ಮುಟ್ಟಿಸಬೇಕು. ವೈ? ಬಿಕಾಸ್ ನಾವು ಡಿಪ್ರೆಷನ್ ನ ತುಂಬಾ ನೆಗ್ಲೆಕ್ಟ್ ಮಾಡ್ತಿದೀವಿ. ಇವಂದೇನೋ ಮೂಡ್ ಯಾವಾಗ್ಲೂ ಕೆಟ್ಟದಾಗಿರುತ್ತೆ, ಯಾವಾಗ್ಲೂ ಸ್ಯಾಡ್ ಆಗಿರ್ತಾನೆ, ಯಾವಾಗ್ಲೂ ಕೊಯ್ಯೋ ಮರೋ ಅಂತಿರ್ತಾನೆ. ದಿಸ್ ಇಸ್ ವಾಟ್ ವಿ ಸೇ. ಬೇಜಾರಲ್ಲಿರೋರ್ನ ಡಿಪ್ರೆಷನ್ ಅಲ್ಲಿರೋರ್ನ ಹಿಂಗ್ ಹೇಳಿ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀವಿ. ಅವ್ರು ಮತ್ತೊಂದು ಬಾರಿ ನಾನು ಬಾಯಿ ಬಿಟ್ರೆ ಮತ್ತೆಲ್ಲಿ ಆಡ್ಕೊಂಡು ನಗ್ತಾರೋ ಜನ ಅಂತ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೊ ಈ ಮೆಂಟಾಲಿಟಿಯನ್ನ ಚೇಂಜ್ ಮಾಡ್ಲಿಕ್ಕೆ ನಾವು ಸುಶಾಂತ್ ಸಿಂಗ್ ರಾಜ್ಪೂತ್ ರಂತಹ ಪಬ್ಲಿಕ್ ಪರ್ಸನಾಲಿಟಿಯ ಇನ್ಸಿಡೆಂಟ್ನ ಡಿಸ್ಕಷನ್ ಮಾಡಲೇಬೇಕಾಗತ್ತೆ. ನಾವೀಗ ಸುಶಾಂತ್ ಸಿಂಗ್ ಅವರು ಬಾಲಿವುಡ್ಗೆ ಬರೋಕ್ಕಿಂತ ಮುಂಚೆಯ ಹಿಸ್ಟರಿಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಸುಶಾಂತ್ ಗ್ರಾಸ್ ರೂಟಿಂದ ಬಂದವರು, ಅಂದರೆ ಕೆಳಮಟ್ಟದಿಂದ ಬಂದವರು ಮೇಲ್ಗಡೆ ಅಂತ. ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್, ಟಾಪ್ 10 ರ್ಯಾಂಕ್ನಲ್ಲಿ ಬರ್ತಿದ್ದ ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟು, ತನ್ನ ಓದು ಬರಹಗಳನ್ನ ಡಿಗ್ರಿಗಳನ್ನ ನಿಲ್ಲಿಸಿ ಏನಾದರೂ ಸಾಧನೆ ಮಾಡಬೇಕು ನಾನು ಆ್ಯಕ್ಟಿಂಗ್ನಲ್ಲಿ ಅಂತ. ಓದ್ಬೇಕಾದ್ರೇನೆ ಡ್ಯಾನ್ಸಿಂಗ್ ಕ್ಲಾಸಸ್ಗೆ ಸೇರಿಕೊಂಡು, ಡ್ರಾಮಾ ಕ್ಲಾಸಸ್ಗೆ ಸೇರಿಕೊಂಡು, ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಬಾಲಿವುಡ್ ಇಂಡಸ್ಟ್ರಿಗೆ ಕಾಲಿಟ್ಟ ಒಬ್ಬ ವ್ಯಕ್ತಿ ಇವತ್ತು ಇಷ್ಟೊಂದು ಫ್ಯಾನ್ ಫಾಲೋಯಿಂಗು, ಇಷ್ಟು ದೊಡ್ಡ ಹೀರೋ ಆಗಿ ಬೆಳೆದ ಅಂದರೆ ಎಷ್ಟು ಸ್ಟ್ರಗಲ್ ಮಾಡಿರಬೇಕು. ಈಗ ಅವರು ಇಷ್ಟೆಲ್ಲ ಅಚೀವ್ ಮಾಡಾದ್ಮೇಲೆ ಆಬ್ವಿಯಸ್ಲಿ ಅವ್ರಿಗೆ ಕೂಡ ಒಂದು ಆಸೆ ಇರುತ್ತೆ, ನನ್ನನ್ನು ಬಾಲಿವುಡ್ ಹೀರೋಗಳ ಲೆವೆಲ್ನಲ್ಲೇ ನೋಡಲಿ ಅಂತ. ಬಾಲಿವುಡ್ಗಳ ಹೀರೋ ಲೆವೆಲಲ್ಲಿ ನೋಡಲಿ ಅಂದರೆ ಅದರ ಅರ್ಥ ಏನು? ಸಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಬಾಲಿವುಡ್ನಲ್ಲಿ ಒಂದು ಗ್ಯಾಂಗ್ ಇದೆ. ಒಂದ್ ಕಡೆ ಇನ್ಸೈಡರ್ಸ್ ಇದ್ದಾರೆ, ಎಲ್ಲ ಸ್ಟಾರ್ಗಳು, ಸ್ಟಾರ್ಗಳ ಮಕ್ಕಳುಗಳು, ರಿಲೇಟಿವ್ಸ್ಗಳು, ಅವ್ರಿಗೆ ಬೇಕಾದವರು, ಅವ್ರ ಫ್ರೆಂಡ್ಗಳು. ಮತ್ತೊಂದು ಕಡೆ ಸೋ ಕಾಲ್ಡ್ ಔಟ್ಸೈಡರ್ಸ್. ಔಟ್ಸೈಡರ್ಸ್ ಅಂದರೆ ಯಾರು? ಹೊಸ ಟ್ಯಾಲೆಂಟ್ಗಳು, ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳ ರಿಲೇಟಿವ್ಸ್ ಅಲ್ದಲೇ ಇರೋರು, ತನ್ನ ಸ್ವಂತ ಟ್ಯಾಲೆಂಟ್ನಿಂದ ಬಾಲಿವುಡ್ಗೆ ಬಂದವರು. ಈ ಇನ್ಸೈಡರ್ಸ್ಗಳು, ಸ್ವಜನ ಪಕ್ಷಪಾತಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಹೊರಗಡೆಯಿಂದ ಬಂದಿರ್ತಾರಲ್ಲ ಔಟ್ಸೈಡರ್ಸ್ಗಳು, ರಿಯಲ್ ಟ್ಯಾಲೆಂಟ್ಗಳು, ಅವರನ್ನ ಇವ್ರ ಗ್ಯಾಂಗ್ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ. ಎಲ್ಲಾ ಕಡೆ ಅವ್ರಗಳನ್ನ ತುಚ್ಛವಾಗಿ ಕಾಣೋದು, ಬೆಲೆನೇ ಇಲ್ದಂಗ್ ಮಾಡೋದು, ಡಿಮೀನ್ ಮಾಡೋದು, ಅದು ಕೂಡ ಶೇಮ್ಲೆಸ್ಲಿ ಪಬ್ಲಿಕ್ನಲ್ಲಿ ಎಲ್ಲರಿಗೂ ಕಾಣುವಂತೆ ಮಾಡ್ತಿರ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾವುದೋ ಒಂದು ಶೋನಲ್ಲಿ ಸೋನಂ ಕಪೂರ್ನ ಕರಣ್ ಜೋಹರ್ ಅವರು ಕೇಳ್ತಾರೆ, ಬಾಲಿವುಡ್ ಹೀರೋಸ್ನಲ್ಲಿ ಯಾರು ನಿಮಗೆ ಹಾಟ್ ಆಗಿ ಕಾಣಿಸ್ತಾರೆ, ಕ್ಯೂಟ್ ಆಗಿ ಕಾಣಿಸ್ತಾರೆ, ಸಮಥಿಂಗ್ ಲೈಕ್ ದಿಸ್. ವಿರಾಟ್ ಕೊಹ್ಲಿ ಬಗ್ಗೆ ಕೇಳ್ತಾರೆ, ರಣವೀರ್ ಸಿಂಗ್ ಬಗ್ಗೆ ಕೇಳ್ತಾರೆ, ಅದ್ರ ಜೊತೆಗೆ ಸುಶಾಂತ್ ಸಿಂಗ್ ರಾಜ್ಪೂತ್ ಬಗ್ಗೆನೂ ಕೇಳ್ತಾರೆ. ಸೊ ಸೋನಂ ಕಪೂರ್ ಅವ್ರು ಆನ್ಸರ್ ಮಾಡ್ತಾರೆ, ವಿರಾಟ್ ಕೊಹ್ಲಿ ಹಾಟ್ ಅಂತೆ, ರಣವೀರ್ ಕಪೂರ್ ವೆರಿ ಹಾಟ್ ಅಂತೆ. ಸುಶಾಂತ್ ಸಿಂಗ್ ರಾಜ್ಪೂತ್ ಬಗ್ಗೆ ಕೇಳಿದ ತಕ್ಷಣ, ಯಾರು ಯಾರತ್ತು ಸುಶಾಂತ್ ಸಿಂಗ್ ರಾಜ್ಪೂತ್ ನಂಗೆ ಗೊತ್ತೇ ಇಲ್ಲ, ಅಷ್ಟು ಟ್ಯಾಲೆಂಟೆಡ್ ಹೀರೋನ, ಅಷ್ಟು ಹಿಟ್ ಫಿಲಮ್ಸ್ ಕೊಟ್ಟ ಹೀರೋನ ಯಾರು ಗೊತ್ತೇ ಇಲ್ಲ ಅಂತಂದ್ರೆ ಅದು ಪಬ್ಲಿಕ್ ಆಗಿ ಇಟ್ಸ್ ವೆರಿ ಡಿಮೀನಿಂಗ್ ಅಲ್ವಾ? ಈಗ ನಿಮ್ಗೆ ಅನ್ಸ್ಬೋದು ಅವ್ರು ಯಾರೋ ಸ್ಟಾರ್ ಕಿಡ್ಗಳು ಸೇರ್ಕೊಂಡು ಒಂದು ಗ್ಯಾಂಗ್ ಮಾಡ್ಕೊಂಡ್ರು, ಆ ಗ್ಯಾಂಗ್ ಒಳಗಡೆ ಇವರನ್ನ ಸೇರಿಸ್ಕೊಂಡಿಲ್ಲ ಅಂತ ಸುಶಾಂತ್ ಅವ್ರಿಗೆ ಯಾಕೆ ಬೇಜಾರಾಗಬೇಕು? ನಾವೆಲ್ಲ ಫ್ಯಾನ್ಸ್ಗಳಿರಲಿಲ್ವಾ? ಇದಕ್ಕೆ ಉತ್ತರ ತುಂಬಾ ಸಿಂಪಲ್ ಕಣ್ರಿ, ಎಲ್ಲರ ಮೆದುಳುಗಳು ಒಂದೇ ತರ ಇರಲ್ಲ, ಕೆಲವೊಬ್ಬರದು ಸೆನ್ಸಿಟಿವ್ ಮೈಂಡ್ಗಳಿರ್ತವೆ, ಅಂತವರು ಈಸಿಯಾಗಿ ಹರ್ಟ್ ಆಗ್ತಾರೆ. ಕೆಳಮಟ್ಟದಿಂದ ಬಂದು ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದ್ದವರು ಹೀರೋ ಆಗಿದ್ದಾರೆ, ಇಷ್ಟು ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದಾರೆ. ಸೊ ಆಬ್ವಿಯಸ್ಲಿ ನನ್ನನ್ನ ಅಕ್ನಾಲೆಡ್ಜ್ ಮಾಡಲಿ ಎಲ್ರು ಅನ್ನೋ ಮನಸ್ಥಿತಿ ಅವ್ರದ್ದು ಇದ್ದಿರಬಹುದು. ನಾ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತೀನಿ ಆದ್ರೂ ಒಂದು ಅವಾರ್ಡ್ಗಳು ಸಿಗ್ಲಿಲ್ಲ, ಎಲ್ರು ನನ್ನನ್ನು ಯಾರೋ ಕೆಲ್ಸಕ್ಕೆ ಬಾರ್ದು ಒಂಥರ ಕಾಮೆಂಟ್ಸ್ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ, ನನ್ನನ್ನು ಎಲ್ಲರೂ ಹೇಟ್ ಮಾಡ್ತಿದ್ದಾರೇನೋ, ನನ್ ಕಂಡ್ರೆ ಯಾರಿಗೂ ಆಗ್ತಿಲ್ವೇನೋ ಅನ್ನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದಿರಬಹುದಲ್ವಾ? ಇವೆಲ್ಲ ಡಿಪ್ರೆಷನ್ ನ ಹುಟ್ಟಾಕ್ಬಹುದು. ದೀಸ್ ಥಿಂಗ್ಸ್ ಕ್ಯಾನ್ ಟ್ರಿಗರ್ ಡಿಪ್ರೆಷನ್. ಅಷ್ಟು ದುಡ್ಡಿದೆ ಯಾಕೆ ಡಿಪ್ರೆಷನ್, ಅಷ್ಟು ದುಡ್ಡಿದೆ ಯಾಕೆ ಡಿಪ್ರೆಷನ್. ಮನಿ ಇಸ್ ನಾಟ್ ಎವ್ರಿಥಿಂಗ್. ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಮನಿ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅದಕ್ಕೋಸ್ಕರ. ಅಟ್ ಅ ಸರ್ಟನ್ ಸ್ಟೇಜ್ ದುಡ್ಡು ಸಿಕ್ಕಾಪಟ್ಟೆ ಬಂದ ನಂತರ ದುಡ್ಡು ಇಂಪಾರ್ಟೆಂಟ್ ಆಗೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ, ನಿಮ್ಮ ಕಾಲೇಜ್ನಲ್ಲಿ ಆಫೀಸ್ನಲ್ಲಿ ಒಂದು ಫ್ರೆಂಡ್ಗಳ ಗ್ಯಾಂಗ್ ಇರುತ್ತೆ, ನಿಮಗೆ ಕೂಡ ಆ ಗ್ಯಾಂಗ್ ಜೊತೆ ಸೇರ್ಕೊಬೇಕು ಅನ್ನೋ ಆಸೆ ಆಗುತ್ತೆ. ಬಟ್ ಆ ಗ್ಯಾಂಗ್ಗೆ ನಿಮ್ಮನ್ನ ಸೇರಿಸ್ಕೊಳಕ್ ಇಷ್ಟ ಇಲ್ಲ. ಯಾಕೆ ಸೇರಿಸ್ಕೊಳಕ್ ಇಷ್ಟ ಇಲ್ಲ? ನಿನಗೆ ಇಂಗ್ಲೀಷ್ ಬರಲ್ಲ, ನೆಟ್ಟಗೆ ಇಂಗ್ಲೀಷ್ ಮಾತಾಡೋಕೆ ಬರದೇ ಇರೋನ ಹತ್ರ ನಾವು ಫ್ರೆಂಡ್ಶಿಪ್ ಮಾಡಲ್ಲ ಅಂತ ಅವರು ನಿಮ್ಮನ್ನ ಇಗ್ನೋರ್ ಮಾಡಿ, ನೆಗ್ಲೆಕ್ಟ್ ಮಾಡಿ, ನಿಮ್ಮ ಬಗ್ಗೆ ಡಿಮೀನ್ ಆಗಿ ಕೆಟ್ಟ ಕೆಟ್ಟದಾಗಿ ತುಚ್ಛವಾಗಿ ಮಾತಾಡಿದ್ರೆ ಖಂಡಿತ ಬೇಜಾರಾಗತ್ತಲ್ವಾ? ಸೇಮ್ ಥಿಂಗ್ ಹ್ಯಾಪನ್ಡ್ ವಿತ್ ಸುಶಾಂತ್ ಆಲ್ಸೋ. ನಿಮ್ಮ ಅಪ್ಪ ಅಮ್ಮ ಫೇಮಸ್ ಅಲ್ಲ, ನೀನು ಹೊರಗಡೆಯಿಂದ ಬಂದಿದ್ಯಾ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಭೇದ ಭಾವ ಮಾಡಿದ್ರೆ, ಡಿಸ್ಕ್ರಿಮಿನೇಟ್ ಮಾಡಿದ್ರೆ ನಿಮ್ಮ ಮೇಲೆ ಖಂಡಿತ ಬೇಜಾರಾಗುತ್ತೆ. ಅಫ್ಕೋರ್ಸ್ ಎಕ್ಸಾಕ್ಟ್ಲಿ ಇದೇ ಆಗಿದೆ ಅಂತ ಯಾರಿಗೂ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ, ಬಟ್ ಸರ್ಕಮ್ಸ್ಟಾನ್ಸಸ್ಗಳು ಇದರಡೆಗೆ ಬೊಟ್ಟು ಮಾಡ್ತಿವೆ.
ನನ್ನ ಪ್ರಕಾರ ಅವ್ರಿಗೆ ಈ ಇಶ್ಯೂ ಎಷ್ಟು ಕಾಡಿತ್ತು ಅಂದರೆ ಅವರ ಪಬ್ಲಿಕ್ ಬಿಹೇವಿಯರ್ನಲ್ಲಿ ಗೊತ್ತಾಗುತ್ತೆ ಇವರು ಎಷ್ಟು ತಲೆ ಕೆಡಿಸ್ಕೊಂಡಿದ್ರು ಇದರಗಳ ಬಗ್ಗೆ ಅಂತ, ಇವೆಲ್ಲದರ ಬಗ್ಗೆ ಅಂತ. ಅಷ್ಟು ಎತ್ತರಕ್ಕೆ ಬೆಳೆದಿದ್ರು ಸಹ ಫ್ಯಾನ್ಗಳ ಜೊತೆ ಇಂಟ್ರಾಕ್ಟ್ ಮಾಡೋದು, ಅಪರೂಪಕ್ಕೆ ಒಂದು ಮೂವಿ ಸಿಕ್ಕಿದೆ ಆ ಮೂವಿನ ಹೇಗಾದರೂ ಮಾಡಿ ಸಕ್ಸಸ್ ಮಾಡಿಸೋಣ ಅನ್ನೋ ಒಂದು ಮೆಂಟಾಲಿಟಿ, ತಾವು ಫೇಸ್ ಮಾಡಿದಂತಹ ಪ್ರಾಬ್ಲಮ್ನ ಸಬ್ಟಲ್ ಆಗಿ ಇಂಡೈರೆಕ್ಟ್ ಆಗಿ ಹೇಳೋದು, ಇದೆಲ್ಲ ನಮಗೆ ಅವ್ರು ಇದ್ದಿದ್ದ ಮನಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗಾದರೂ ತಿಳಿಸ್ಕೊಡತ್ತೆ. ಯಾರೋ ಫ್ಯಾನ್ ಹೇಳ್ತಾರೆ ನೀವು ಮೂವಿನಲ್ಲಿ ಸಾಯ್ತಿದ್ರ, ನಿಮ್ಮ ಮೂವಿನ ನೋಡೋಕೆ ಇಷ್ಟ ಆಗಲ್ಲ ನನಗೆ, ನೀವು ಸಾಯೋದು ನನಗೆ ಇಷ್ಟ ಆಗಲ್ಲ ಅಂತ. ಸುಶಾಂತ್ ರಿಪ್ಲೈ ಮಾಡ್ತಾರೆ, ಅಯ್ಯೋ ನೀವು ನನ್ನ ಮೂವಿ ನೋಡಲಿಲ್ಲ ಅಂದರೆ ನನ್ನ ಬಾಲಿವುಡ್ನಿಂದಾನೆ ಹೊರಗಡೆ ಹಾಕ್ಬಿಡ್ತಾರೆ, ನಾನು ಆ್ಯಕ್ಟಿಂಗ್ ಮಾಡಿರೋ ಮೂವಿಗಳು ಸಕ್ಸಸ್ ಕಾಣಲಿಲ್ಲ ಅಂದರೆ ನನಗೆ ಮತ್ತೆ ಚಾನ್ಸ್ಗಳು ಸಿಗಲ್ಲ, ನನಗೆ ಯಾರು ಗಾಡ್ ಫಾದರ್ಗಳಿಲ್ಲ, ನನ್ನ ಯಾರು ಪ್ರೊಟೆಕ್ಟ್ ಮಾಡ್ತಿಲ್ಲ, ನೀವೇ ನನಗೆ ಗಾಡ್ಗಳು, ನೀವೇ ನನಗೆ ಫಾದರ್ಗಳು, ದಯಮಾಡಿ ಒಂದ್ಸಲ ಒಂದೇ ಒಂದ್ಸಲ ಮೂವಿ ನೋಡಿ, ನಾನು ಬಾಲಿವುಡ್ನಲ್ಲಿ ಇರಬೇಕು ಅಂದರೆ ದಯಮಾಡಿ ನನ್ನ ಮೂವಿ ನೋಡಿ. ಅಷ್ಟು ಹೆಸರು ಮಾಡಿರೋ ಹೀರೋ ಇನ್ನೆಷ್ಟು ಹರ್ಟ್ ಆಗಿ ಈ ಮಾತುಗಳನ್ನ ಹೇಳಿರ್ಬೋದು, ಇವ್ರಗಳಿಗೆ ಇನ್ನೆಷ್ಟು ಕಾಟಗಳನ್ನ ಕೊಟ್ಟಿರ್ಬೋದು ಬಾಲಿವುಡ್ನಲ್ಲಿ. ಹೀ ಇಸ್ ಲಿಟ್ರಲಿ ಪ್ಲೀಡಿಂಗ್ ಮ್ಯಾನ್. ಬಾಲಿವುಡ್ ನಮ್ಮ ದೇಶದಲ್ಲಿ ಪ್ರೀತಿ ಅನ್ನೋ ಕಾನ್ಸೆಪ್ಟ್ನೇ ಹಾಳು ಮಾಡಿಬಿಟ್ಟಿದೆ, ಅದ್ರ ಜೊತೆಗೆ ನ್ಯಾಯ ನೀತಿನೂ ಹಾಳು ಮಾಡ್ತಿದೆಯಲ್ಲ ಅಂತ ಬೇಜಾರಾಗುತ್ತೆ. ಇಡೀ ಬಾಲಿವುಡ್ನಲ್ಲಿ ಇಷ್ಟು ಹಂಬಲ್ ಪರ್ಸನ್ನ ನಾನು ನೋಡೇ ಇಲ್ಲ. ಅವರು ಲುಕ್ ಇಟ್ ದಿಸ್, ಯಾರೋ ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಡೊನೇಟ್ ಮಾಡೋಕೆ ಕೇರಳ ಫ್ಲಡ್ಗೆ, ಬಟ್ ಊಟ ತಿಂಡಿ ಕೊಡ್ತೀನಿ ಒಂದೆರಡು ಹೊತ್ತಿಂದು, ಎಲ್ಲಿಗೆ ಡೊನೇಟ್ ಮಾಡಲಿ ಊಟ ತಿಂಡಿನ ಅಂತ. ಅದಕ್ಕೆ ಸುಶಾಂತ್ ಅವ್ರು ಹೇಳ್ತಾರೆ, ನಿನ್ನ ಹೆಸರಲ್ಲಿ ನಾನು ಡೊನೇಟ್ ಮಾಡ್ತೀನಿ 1 ಕೋಟಿ ರೂಪಾಯಿ, ನಿನ್ನ ಹೆಸರಲ್ಲಿ ನಾನು ಡೊನೇಟ್ ಮಾಡ್ತೀನಿ, ನಿನ್ನಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ. 2 ರೂಪಾಯಿದು ಬಿಸ್ಕೆಟ್ ಕೊಡಿಸ್ಬಿಟ್ಟು 4 ಸಲ ಫೋಟೋ ತೆಗೆಸ್ಕೊಳ್ಳೋ ಈಗಿನ ಕಾಲದಲ್ಲಿ ಇಂತಹ ಜನಗಳು ಇದ್ದಾರೆ ಅಂತ ಥಿಂಕ್ ಮಾಡಿದ್ರೆ ಇಟ್ಸ್ ಹಾರ್ಟ್ ಅನ್ ಇನ್ಕಂಟ್ರಿ. ಇಷ್ಟು ಒಳ್ಳೆ ಮನುಷ್ಯಂಗೆ ಇಷ್ಟು ಬೇಗ ಹಿಂಗಾಗೋಯ್ತಲ್ಲ ಅನ್ನೋ ಬೇಜಾರು ತುಂಬಾ ಇದೆ. ನೋ ದ ಬಾಟಮ್ ಲೈನ್ ಇಸ್, ನೆಪೋಟಿಸಮ್ ಇಸ್ ಲೀಥಲ್, ನೆಪೋಟಿಸಮ್ ಇನ್ ಎನಿ ಫಾರ್ಮ್ ಇಸ್ ಲೀಥಲ್. ಇದನ್ನು ತಡೆಯೋಕೆ ನಾವು ಯಾಕೆ ಪ್ರಯತ್ನ ಪಡ್ತಿಲ್ಲ? ಆಕ್ಚುಲಿ ನಮ್ಗೆ ಇವರುಗಳ ನೆಪೋಟಿಸಮ್, ಫೇವರಿಟಿಸಮ್ ಇವುಗಳೆಲ್ಲ ಕಾಣ್ತಿರೋದು ಈಗೀಗ ಸೋಷಿಯಲ್ ಮೀಡಿಯಾಗಳು ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಜಾಸ್ತಿ ಆದ ಮೇಲೆ. ಇನ್ಫ್ಯಾಕ್ಟ್ ನಮಗೆ ಗೊತ್ತಿದ್ರೂ ಸಹ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇದುವರೆಗೂ ಅನಿಸಿರಲಿಲ್ಲ. ಸೊ ಈಗ ನಾವು ನೆಪೋಟಿಸಮ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ತಿದ್ದೀವಿ. ಸೊ ಯಾವುದೇ ಒಂದು ಟಾಪಿಕ್ ಮೇಲೆ ಡಿಬೇಟ್ಗಳು ಶುರುವಾದಾಗ ಅದು ಬದಲಾವಣೆಗೆ ನಾಂದಿ ಹಾಕುತ್ತೆ. ಹೇಗೆ ಅಂದರೆ, ನೀವು ಪರ ಇರೋರ ವಾದನೂ ಕೇಳ್ತೀರಾ, ವಿರುದ್ಧ ಇರೋರ ವಾದನೂ ಕೇಳ್ತೀರಾ, ಯಾವುದು ಸರಿ ಅಂತ ನೀವೇ ಡಿಸೈಡ್ ಮಾಡ್ಕೊಂತೀರಾ, ಡಿಸೈಡ್ ಮಾಡಿಕೊಂಡು ಅದರ ಬಗ್ಗೆ ಡಿಸಿಷನ್ ತಗೊಳ್ಳೋಕೆ ರೆಡಿ ಆಗ್ತೀರಾ. ಸೊ ಆಬ್ವಿಯಸ್ಲಿ ನೀವು ಈ ಸಮಯದಲ್ಲಿ ತಗೊಂಡ ಡಿಸಿಷನ್ ಇನ್ಫಾರ್ಮ್ಡ್ ಡಿಸಿಷನ್ ಆಗಿರುತ್ತೆ. ನಾವು ಯು ಹ್ಯಾವ್ ಡಿಸೈಡೆಡ್ ನೆಪೋಟಿಸಮ್ ಇಸ್ ಬ್ಯಾಡ್, ನೆಪೋಟಿಸಮ್ಗೆ ನಾವು ಕಡಿವಾಣ ಹಾಕಲೇಬೇಕು ಅಂತ. ಸೊ ಮುಂದಿನ ಸ್ಟೆಪ್ ಏನು? ಸ್ಟಾರ್ಟ್ ಅನಲೈಸಿಂಗ್ ಎವ್ರಿಥಿಂಗ್, ಸ್ಟಾರ್ಟ್ ಕ್ವೆಶ್ಚನಿಂಗ್ ಎವ್ರಿಥಿಂಗ್. ಎಲ್ಲವನ್ನು ವಿಶ್ಲೇಷಣೆ ಮಾಡೋಕೆ ಶುರು ಮಾಡಿ, ಎಲ್ಲವನ್ನು ಪ್ರಶ್ನಿಸೋದಕ್ಕೆ ಶುರು ಮಾಡಿ. ನಿಮ್ಮ ಹತ್ರ ಒಂದು ನ್ಯೂಸ್ ಬಂದ್ರೆ ಅದನ್ನ ನೀವು ವಿಶ್ಲೇಷಣೆ ಮಾಡೋಕೆ ಶುರು ಮಾಡಬೇಕು, ಪ್ರಶ್ನೆ ಮಾಡೋಕೆ ಶುರು ಮಾಡಬೇಕು. ಈ ನ್ಯೂಸ್ ನಿಜ ಆಗಿರ್ಬೋದಾ, ತಪ್ಪಿರಬಹುದಾ, 2-3 ಸೋರ್ಸ್ಗಳಿಂದ ನಾನು ಕನ್ಫರ್ಮ್ ಮಾಡ್ಕೊಬಹುದಾ ನಿಜ ಅಥವಾ ತಪ್ಪನ್ನ, ನಿಜ ಅಥವಾ ಸುಳ್ಳನ್ನ. ಲೆಟ್ಸ್ ರೈಸ್ ಅವರ್ ಸ್ಟ್ಯಾಂಡರ್ಡ್ಸ್. ನೆಪೋಟಿಸಮ್ ಮಾಡೋರಾಗ್ಲಿ, ನೆಪೋಟಿ ಪುತ್ರರೇ ಆಗ್ಲಿ, ಯಾರದೇ ಆಗ್ಲಿ, ಮೂವಿ ಫಸ್ಟ್ ಅನಲೈಸ್ ಮಾಡಿ. ಮೂವಿ ಏನ್ ಮೆಸೇಜ್ ಕೊಡ್ತಿದೆ ಸಮಾಜಕ್ಕೆ, ಮೂವಿಯಲ್ಲಿ ಎಷ್ಟು ಟ್ಯಾಲೆಂಟ್ ಅಡಗಿದೆ, ಮೂವಿಯಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆ. ಇದನ್ನೆಲ್ಲ ಥಿಂಕ್ ಮಾಡಿದ್ರೆ ನಮಗೆ ಮೂವಿ ನೋಡೋ ಟೇಸ್ಟ್ಗಳೇ ಚೇಂಜ್ ಆಗ್ತವೆ. ನಮ್ಮ ಟೇಸ್ಟ್ ಚೇಂಜ್ ಆದರೆ ಕ್ರಿಯೇಟರ್ಸ್ದು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಮೂವಿ ನೋಡಿದ್ರೆ ಅಲ್ವೇ ಅದರ ಕ್ರಿಯೇಟಿವಿಟಿ, ಟ್ಯಾಲೆಂಟು ಇದೆಲ್ಲ ಗೊತ್ತಾಗೋದು ಅನ್ನೋದಕ್ಕೆ ಮುಂಚೆ ಮೂವಿಯ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಮೂವಿಯ ಸ್ಟೋರಿ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ, ಇದೇನು ಲವ್ ಸ್ಟೋರಿನ, ಸೈನ್ಸ್ ಫಿಕ್ಷನ್ನ ಅಥವಾ ಆಟೋಬಯೋಗ್ರಫಿನ, ಇದೆಲ್ಲ ಗೊತ್ತಾಗತ್ತಲ್ವಾ. ಎವ್ರಿ ಟೈಮ್ ಲವ್ ಸ್ಟೋರಿ, ಲವ್ ಸ್ಟೋರಿ, ಲವ್ ಸ್ಟೋರಿ, ಲವ್ ಸ್ಟೋರಿ ಇಡ್ಕೊಂಬಂದು 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 ಮೂವಿ ರಿಲೀಸ್ ಮಾಡ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಅದನ್ನೇ ನೋಡ್ತಾ ಇದ್ರೆ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ಇವ್ರಿಗೆ ಲವ್ ಸ್ಟೋರಿನೇ ಇಷ್ಟ ಅನ್ಕೊಂಡ್ಬಿಡ್ತಾರೆ. ಫೈನಲಿ ಜನಗಳು ಯಾರೇ ಇರ್ಬೋದು, ಪ್ಲೀಸ್ ಬಿ ನೈಸ್ ವಿತ್ ದಮ್. ಒಂದೆರಡು ಒಳ್ಳೆಯ ಮಾತುಗಳನ್ನ ಆಡೋಕೆ ಟ್ರೈ ಮಾಡಿ. ಮನುಷ್ಯ ಎಷ್ಟೇ ಸಕ್ಸಸ್ಫುಲ್ ಆಗಿದ್ರು, ಅಟ್ ದಿ ಎಂಡ್ ಆಫ್ ದಿ ಡೇ ಅವನಿಗೆ ಪ್ರೀತಿ ಬೇಕು, ವಾತ್ಸಲ್ಯ ಬೇಕು, ಗೆಳೆತನ ಬೇಕು. ಬೀಟ್ ಪೀಪಲ್ ಆರ್ ಅನಿಮಲ್, ಪ್ಲೀಸ್ ಟ್ರೈ ಟು ಬಿ ಕಂಪ್ಯಾಷನೇಟ್. ಥ್ಯಾಂಕ್ ಯು. ಜೈ ಹಿಂದ್.